ಎಲ್ಲರಿಗೂ ನಮಸ್ಕಾರ. ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಮೊದಲಿಗೆ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಅಂಡ್ ಇವತ್ತು ನಾವು ಡ್ಯಾಶ್ ಹಾಡಿನ 10 ಮಿಲಿಯನ್ ವ್ಯೂಸ್ ಬಂದಿರುವಂತಹ ಒಂದು ಸೆಲೆಬ್ರೇಷನ್ ನ ಮಾಡ್ತಾ ಇದೀವಿ. 1 ಕೋಟಿ ವ್ಯೂಸ್ ಆಗಿದೆ, ರಿಲೀಸ್ ಆಗಿ 3 ವಾರಗಳಾಗಿದೆ. 3 ವಾರದಲ್ಲಿ 1 ಕೋಟಿ ರೀಚ್ ಆಗಿರುವಂತಹ ಒನ್ ಆಫ್ ದಿ ಫಾಸ್ಟೆಸ್ಟ್ 10 ಮಿಲಿಯನ್ ರೀಚ್ ಸಾಂಗ್ ಅಲ್ಲಿ ನಮ್ಮ ಡ್ಯಾಶ್ ಸಾಂಗ್ ಕೂಡ ಇವಾಗ ಸೇರ್ಕೊಂಡಿದೆ. ಅಂಡ್ ತುಂಬಾ ಖುಷಿ ಆಗ್ತದೆ. ಎಂಟೈರ್ ನಮ್ಮ ಸೂತ್ರಧಾರಿ ಟೀಮ್ಗೆ ನಾನು ಕಂಗ್ರಾಚ್ಯುಲೇಷನ್ ಹೇಳ್ತೀನಿ. ಅಂಡ್ ರಿಲೀಸ್ ಆಗಿ 3 ವಾರ ಆಗಿದ್ರು, ಇವತ್ತಿಗೆ ಟ್ರೆಂಡಿಂಗ್ 16 ಟ್ರೆಂಡಿಂಗ್ 16 ಅಲ್ಲಿ ಇದೆ. ಇಂಡಿಯಾದ ಟಾಪ್ 16 ಹಾಡುಗಳಲ್ಲಿ ನಮ್ಮ ಸೂತ್ರಧಾರಿ ಹಾಡು ಡ್ಯಾಶ್ ಸಾಂಗ್ ಕೂಡ ಒಂದು ಇನ್ನೂ ಇದೆ. ಅಂಡ್ ಅದಕ್ಕೆ ನಮ್ಮ ಕರ್ನಾಟಕದ ಜನತೆಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಷ್ಟು ಆ ಹಾಡನ್ನ ಇಷ್ಟಪಟ್ಟು ಶೇರ್ ಮಾಡ್ತಾ ಇದ್ದೀರಾ, ರೀಲ್ಸ್ ಮಾಡ್ತಾ ಇದ್ದೀರಾ, ಎಲ್ಲರಿಗೂ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಅಂಡ್ ನಮ್ಮ ಈ ಹಾಡಿನ ಲಿರಿಸಿಸ್ಟ್ ಆದ ಚೇತನ್ ಕುಮಾರ್ ಅವ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಾನು ಮತ್ತೆ ಚೇತು ಇಬ್ರು ಈ ಹಾಡಿಗೆ ಲಿರಿಕ್ಸ್ ವರ್ಕ್ ಮಾಡಿದೀವಿ. ಅಂಡ್ ನಾನು ಇನ್ನೊಬ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಅವ್ರು ಇವತ್ತು ಬಂದಿಲ್ಲ, ಅವತ್ತು ಬಂದಿರಲಿಲ್ಲ, ನಮ್ಮ ಕಾಸ್ಟ್ಯೂಮ್ ಡಿಸೈನರ್ ಅಜಿತ್ ಅವರು. ನನ್ನ ಅಷ್ಟು ಚೆನ್ನಾಗಿ ವಿಡಿಯೋ ಮೇಲೆ ನಾನು ಐ ಮೀನ್ ವಿಡಿಯೋದಲ್ಲಿ ಕಾಣ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಕಾಸ್ಟ್ಯೂಮ್ ಒಂದು ಮುಖ್ಯ ಕಾರಣ. ಕಾಸ್ಟ್ಯೂಮ್ನ ಈಸ್ ವೆರಿ ಟ್ಯಾಲೆಂಟೆಡ್. ಕೇವಲ 2 ದಿನದಲ್ಲಿ ಕಾಸ್ಟ್ಯೂಮ್ನ ರೆಡಿ ಮಾಡಿರೋದು. ಅಂಡ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಅಂಡ್ ನಿಮ್ಮ ಕಾಸ್ಟ್ಯೂಮ್ ಮಾಡಿದ್ದು ಲಕ್ಷ್ಮಿ ಅವರು, ಅವ್ರಿಗೂ ಥ್ಯಾಂಕ್ಸ್. ಅಂಡ್ ನಮ್ಮ ಕೊರಿಯೋಗ್ರಾಫರ್ ಮೋಹನ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್. ಇದು ನಮ್ಮ 2ನೇ ಹಿಟ್ ಸಾಂಗ್, ಮೊದಲನೇ ಹಾಡು ಪಾರ್ಟಿ ಫ್ರೀಕ್. ಇವತ್ತಿಗೆ 60 ಮಿಲಿಯನ್ ವ್ಯೂಸ್ ಆಗಿದೆ, 6 ಕೋಟಿ ಜನ ನೋಡಿದ್ದಾರೆ. ಇದು ಇವಾಗ ಡ್ಯಾಶ್ ಹಾಡು 1 ಕೋಟಿ ಆಲ್ರೆಡಿ ರೀಚ್ ಆಗಿದೆ. ಪಾರ್ಟಿ ಫ್ರೀಕ್ನ ಆದಷ್ಟು ಬೇಗ ಓವರ್ಟೇಕ್ ಮಾಡುತ್ತೆ. ಅಂಡ್ ದಾಸ್ ಸರ್, ಫಸ್ಟಿಗೆ ನಾನು ದಾಸ್ ಸರ್ ಅವ್ರ ಜೊತೆ ನಾನು ಆಕ್ಚುಲಿ ಫಾರ್ ದ ಫಸ್ಟ್ ಟೈಮ್ ನಾನು ಕೆಲಸ ಮಾಡ್ತಿದ್ದೆ. ಅಂದ್ರೆ ಮುಂಚೆ ಒಂದು ಹಾಡಿಗೆ ನಾನು ಒಂದು ಚಿಕ್ಕ ರೋಲಲ್ಲಿ ಕಾಣಿಸ್ಕೊಂಡಿದ್ದೆ ಅವರ ಒಂದು ಸಾಂಗ್ ಅಲ್ಲಿ. ಆದ್ರೆ ಡ್ಯಾಶ್ ಸಾಂಗ್ ಮಾಡ್ಬೇಕಾದಾಗ ನನ್ಗೆ ಗೊತ್ತಿರಲಿಲ್ಲ ಹೇಗಿರುತ್ತೆ ನಮ್ದು ಅವ್ರದ್ದು ವೇವ್ಲೆಂತ್ ಮ್ಯಾಚ್ ಆಗುತ್ತಾ, ಅವ್ರು ತುಂಬಾ ಸೀನಿಯರು, ನಮ್ ಟೇಸ್ಟ್ ಅವ್ರ ಟೇಸ್ಟ್ ಮ್ಯಾಚ್ ಆಗುತ್ತಾ ಅಂತ ಒಂದು ತುಂಬಾ ದೊಡ್ಡ ಡೌಟ್ ಇತ್ತು. ನಾನು ಅವರಸನ್ ಅವ್ರ ಹತ್ರನ ಹೇಳಿದೆ, ಬ್ರೋ ಹಿಂಗೆ ನನ್ ಗೊತ್ತಾಗ್ತಾ ಇಲ್ಲ, ದಾಸ್ ಸರ್ನ ಹೇಗೆ ನಾನು ಹೇಗೆ ಅವ್ರ ಹತ್ರ ಕೆಲಸ ತೆಗೆಸ್ಕೊಳ್ಳೋದು ಅಂತ. ಅಂಡ್ ಕೊರಿಯೋಗ್ರಾಫರ್ ಅವ್ರ ಜೊತೆನೂ ಮಾತಾಡಿದ್ದೆ, ಬಟ್ ಸರ್ ನಾವು ಹೇಳಿದ್ದೆಲ್ಲ ಸುಳ್ಳು ಮಾಡ್ಬಿಟ್ರೆ, ನೀವು ರಿಯಲಿ ಯು ಕಿಲ್ಡ್ ಇಟ್, ಯು ನೇಲ್ಡ್ ಇಟ್ ಸರ್, ಸಾಂಗ್ ಇಸ್ ಸೋ ಬ್ಯೂಟಿಫುಲ್. ಅಂಡ್ ಅಷ್ಟು ಚೆನ್ನಾಗಿ ವಿಜುವಲ್ ಟ್ರೀಟ್ ಅಂತಾನೆ ಹೇಳ್ಬೋದು, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ವಿಡಿಯೋ. ಅಂಡ್ ಸಂಜನಾ ಅವ್ರಿಗೆ ತುಂಬಾ ತುಂಬಾ ಥ್ಯಾಂಕ್ಸ್. ಆಕ್ಚುಲಿ ಇವ್ರು ತುಂಬಾ ಒಳ್ಳೆ ಡ್ಯಾನ್ಸರು. ನಮ್ಮಲ್ಲಿ ಚಿಕ್ಕದಾಗಿ ಕೊಟ್ಟಿದೀವಿ ಅಷ್ಟೇ ಸ್ಟೆಪ್, ಇದರಲ್ಲಿ ತುಂಬಾ ಸಿಂಪಲ್ ಆಗಿದೆ. ಯಾಕಂದ್ರೆ ಹುಕ್ ಸ್ಟೆಪ್ಸ್ ಎಲ್ಲಾರು ಮಾಡಕ್ ಆಗ್ಬೇಕು ಅಂತಂದ್ರೆ ಡ್ಯಾನ್ಸ್ ಬರ್ಲಿಲ್ಲ ಅಂದ್ರೂ ಅವ್ರಿಗೆ ಆ ಸ್ಟೆಪ್ ಬರ್ಲಿ ಮಾಡಕ್ಕೆ ಈಸಿ ಆಗ್ಲಿ ಅಂತ ನಾವು ಹುಕ್ ಸ್ಟೆಪ್ಸ್ ನ ಈಸಿ ಆಗಿ ಇಡ್ತಾ ಇದ್ವಿ. ಬಟ್ ಸಂಜನಾ ಅವರು ಶಿ ಇಸ್ ರಿಯಲಿ ಅ ವೆರಿ ಗುಡ್ ಡ್ಯಾನ್ಸರ್. ನಿಮ್ಮ ಫುಲ್ ಫ್ಲೆಶ್ ಡ್ಯಾನ್ಸ್ ನೋಡ್ಬೇಕು ಅಂತ ವೇಟ್ ಮಾಡ್ತಾ ಇದ್ದೀನಿ ನಾನು. ಮೇ ಬಿ ನಮ್ಮ ಸಿನಿಮಾದಲ್ಲೇ ಆಗ್ಬೋದು, ಹೇಳಕ್ಕಾಗಲ್ಲ. ಸೊ ಅದಾದ್ಮೇಲೆ ಬಂದಿರುವಂತ ಎಲ್ಲಾ ಡಿಗ್ನಿಟರಿ ಸಂಜಯ್ ಗೌಡ್ರಿಗೆ ಥ್ಯಾಂಕ್ ಯು ಸೋ ಮಚ್. ಅಂಡ್ A2 Music ಅಲ್ಲಿ ನಮ್ಮ ಸಾಂಗ್ ರಿಲೀಸ್ ಆಯ್ತು. A2 Music ನಮ್ಗೂ ಒಂದು ಅವಿನಾಭಾವ ಸಂಬಂಧ ಇದೆ. ನನ್ನ ಮೊದಲನೇ ಹಾಡು ರಿಲೀಸ್ ಆಗಿದೆ A2 Music ಅಲ್ಲಿ, ಯಾರಿಗೂ ಗೊತ್ತಿಲ್ಲ. ಇದು 2015 2010 ಅಲ್ಲಿ, ಆಲ್ಮೋಸ್ಟ್ 13 ವರ್ಷ ಆಯ್ತು. ನನ್ನ ಮೊದಲನೇ ಹಾಡು ನನ್ನ ಪ್ರೀತಿ ಸುಳ್ಳಲ್ಲ ಅಂತ ಒಂದು ಆಲ್ಬಮ್ ಸಾಂಗ್ ಮಾಡಿದ್ದು ಅವಾಗ. ಸೊ ಅದು A2 Music ಅಲ್ಲಿ ರಿಲೀಸ್ ಆಗಿತ್ತು. ಅವಾಗ ಬೇರೆ ಏನೋ ಚಾನಲ್ ಇತ್ತಲ್ಲ ಸರ್, ಅವಾಗ ಅಶ್ವಿನಿ ಅಂತ ಆಯ್ತು. ಸೊ ಆ ಒಂದು ಜರ್ನಿ ಅಲ್ಲಿಂದ ಕಂಟಿನ್ಯೂ ಆಗಿ ಇವತ್ತು ಡ್ಯಾಶ್ ಸಾಂಗ್ಗೆ ಇವತ್ತು ಇಲ್ಲಿವರೆಗೂ ಬಂದಿದೆ. ಅಂಡ್ ನೆಕ್ಸ್ಟ್ ತಬಲಾ ನಾಣಿ ಸರು, ನಮ್ಮ ಮತ್ತೆ ನಾಣಿ ಸರ್ ಕಾಂಬಿನೇಷನ್ ಸಾಂಗ್ ಅಲ್ಲಿ ಕಾಣಿಸ್ಕೊಂಡಿಲ್ಲ, ಬಟ್ ಸಿನಿಮಾದಲ್ಲಿ ಒಳ್ಳೆ ಮೋಡಿ ಮಾಡಿದೆ ಅಂತ ಅನ್ಕೊಂಡಿದ್ದೇನೆ. ನಾಣಿ ಸರ್ ಆಕ್ಚುಲಿ ಅನ್ಕೊಂಡಿದ್ವಿ ನಾಣಿ ಸರ್ನ ಕ್ಯಾಚ್ ಮಾಡ್ಬೇಕು ಅಂತ ಸಾಂಗ್ ಅಲ್ಲಿ, ಬಟ್ ಫೋರ್ಸ್ಫುಲಿ ಅದನ್ನ ನಾವೇನೋ ಮಾಡಕ್ ಹೋಗ್ಬಾರ್ದು ಅಂತ ಅಂದ್ಬಿಟ್ಟು, ಸೊ ವಿ ಕೆಪ್ಟ್ ಇಟ್ ವೆರಿ ಕ್ಲೀನ್. ಸೊ ಬಟ್ ಸಿನಿಮಾದಲ್ಲಿ ನಂದು ಮತ್ತೆ ನಾಣಿ ಸರ್ದು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಅಂತ ನಾನು ಭಾವಿಸಿದೀನಿ. ಅಂಡ್ ಈ ಸಿನಿಮಾದ ಫಿಮೇಲ್ ಲೀಡ್ ಆಕ್ಟ್ರೆಸ್ ಅಪೂರ್ವ ಅವರು, ಅವರು ಕೂಡ ತುಂಬಾ ಚೆನ್ನಾಗಿ ಸಿನಿಮಾದಲ್ಲಿ ನನ್ನ ಜೊತೆ ಕಾಣಿಸ್ಕೊಂಡಿದ್ದಾರೆ. ಆದಷ್ಟು ಬೇಗ ಸಿನಿಮಾ ತೆರೆ ಮೇಲೆ ಬರುತ್ತೆ, ಅದಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದೀವಿ. ಅಂಡ್
ಆ್ಯಂಡ್ ನಮ್ಮ ಡೈರೆಕ್ಟ್ರು ನಮ್ಮ ಕಿರಣ್ ಅವರು. ಸೊ ಅವ್ರದು ಅವರು ಅವ್ರು ಮಾತಾಡ್ತಾ ಇದ್ರು, ಅವ್ರ ಮಾತಿನ ಸ್ಟೈಲ್ ನೋಡಿದ್ರೆ ಗೊತ್ತಾಗ್ತಿದೆ ನಿಮ್ಗೆ ಅವ್ರಿಗೆ ಎಷ್ಟು ಹಸ್ಕೊಂಡಿದ್ರು, ಕಾಯ್ಕೊಂಡಿದ್ದಾರೆ ಅವ್ರು. ಇವಾಗ ನಾನು ಮಾಡಿರೋದು ಏನಾದ್ರು ತೋರಿಸ್ಬೇಕು ಅಂತ, ಇವಾಗ ಅವ್ರಿಗೆ ಸೂತ್ರಧಾರಿ ಫಸ್ಟು ಟೈಟ್ಲ್ ಬಂತು, ಪೋಸ್ಟ್ರು ಬಂತು, ಟೈಟ್ಲ್ ಬಂದಾಗ ಟೈಟ್ಲ್ ಫಾಂಟ್ ಡಿಸೈನ್ ಯಾರೋ ಬೇರೆಯವ್ರು ಮಾಡಿದ್ರು, ಅದಕ್ಕೆ ಕ್ರೆಡಿಟ್ ತೊಗೊಳಕ್ಕಾಗಲ್ಲ. ಪೋಸ್ಟ್ರ್ ಬಂತು, ಫೋಟೋ ಕ್ಲಿಕ್ ಮಾಡಿದ್ದಾರೋ ಬೇರೆಯವ್ರು, ಅದಕ್ಕೂ ಅವ್ರು ಕ್ರೆಡಿಟ್ ತೊಗೊಳಕ್ಕಾಗಲ್ಲ. ಆಮೇಲೆ ಇವಾಗ ಸಾಂಗ್ ಬಂತು, ಸಾಂಗ್ ಕೊರಿಯೋಗ್ರಫ್ ಮಾಡಿದ್ ಬೇರೆಯವರು, ಅದಕ್ಕೂ ಅವ್ರು ಕ್ರೆಡಿಟ್ ತೊಗೊಳಕ್ಕಾಗಿಲ್ಲ. ಅದೊಂದು ತುಡಿತ ಕಾಣಿಸ್ತಾ ಇದೆ ಮನಸ್ಸಲ್ಲಿ. ಆದಷ್ಟು ಬೇಗ ಟ್ರೈಲರ್ ತಗೊಂಡು ಬರ್ತಾರೆ, ನಾನು ಮಾಡಿದ್ದೇನೆ ಟೀಸರ್ ಬರುತ್ತೆ, ನಾನು ಮಾಡಿದ್ದೆ, ಏನಾದರೂ ತೋರಿಸ್ಬೇಕು ಕರ್ನಾಟಕ ಜನತೆಗೆ ಅಂತ. ಆದಷ್ಟು ಬೇಗ ಅದು ಒಂದು ಕೆಲಸ ಆಗುತ್ತೆ ಆದಷ್ಟು ಬೇಗ. ಆ್ಯಂಡ್ ಬಿ ಆರ್ ಓ ವೆಂಕಟೇಶ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಇವತ್ತು ಇಷ್ಟು ಮಾಧ್ಯಮಗಳು ಈ ಒಂದು ಕಾರ್ಯಕ್ರಮನ ಕ್ಯಾಪ್ಚರ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ನೀವು ಒಂದು ಮುಖ್ಯ ರೂವಾರಿ ಆಗಿರ್ತೀರಾ. ಆ್ಯಂಡ್ ಮತ್ತೊಮ್ಮೆ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಧನ್ಯವಾದಗಳನ್ನ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.